ಈಗ ನಮ್ಮ ಮನೆಯಲ್ಲೆಲ್ಲ ಸ್ವಿಚ್ ಬೋರ್ಡ್ ಇರ್ತೈತಿ ಆನ್ ಆಫ್ ಮಾಡ್ಲಿಕ್ಕೆ ಸ್ವಿಚ್ ಬೋರ್ಡ್ ಆ ಸ್ವಿಚ್ ಬೋರ್ಡ್ ಬಂದು ಬಾತ್ರೂಮ್ ಕಡೆ ಮತ್ತು ನಾವು ನೀರು ತುಂಬ್ತೀವಲ್ಲ ಮೋಟ್ರ್ ಮೋಟ್ರ್ ಬಾಜಿಗೆ ಒಂದು ಸ್ವಿಚ್ ಇರ್ತೈತಿ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಕೈನ ನೀರೊಳಗೆ ಹಾಕಿ ಹಸಿಗೈನಿಂದ ಅದನ್ನ ಸ್ವಿಚ್ ಆನ್ ಆಫ್ ಮಾಡ್ತಾರೆ ಆವಾಗ ಕರೆಂಟ್ ಶಾಕ್ ಹೊಡಕ್ಕೆ ತುಂಬ ಚಾನ್ಸ್ ಇರುತ್ತೆ ಅದಕ್ಕೆ ನಾ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ಅಂದರೆ ನೀವು ಏನೇ ನೀರೊಳಗೆ ಕೈ ಹಾಕಿ ಸ್ವಿಚ್ ಆನ್ ಆಫ್ ಮಾಡಿದ್ರು ಶಾಕ್ ಹೊಡೆಯಂಗೆ ಇಲ್ಲ ಆ ಥರ ಒಂದು ಸೂಚನೆ ಈ ವಿಡಿಯೋನಲ್ಲಿ ಮಾಡ್ತೀನಿ ಅದು ಹೇಗೆ ಮಾಡ್ಬೇಕಂತ ಈ ವಿಡಿಯೋನಲ್ಲಿ ನೋಡಿ ಆ್ಯಂಡ್ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದನ್ನೇ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಾ ಇರೋದು ಮೆಟ್ರೋ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ ಬನ್ನಿ ವಿಡಿಯೋನೇ ಸ್ಟಾರ್ಟ್ ಮಾಡೋಣ ಇದು ಬಂದು ರಿಲೇ ಅಂತಾರೆ ಟೂಲ್ ವೋಲ್ಟ್ ರಿಲೇ ಇದೆ ಇದೊಂದು ತೊಗೋಬೇಕು ಮತ್ತು ಇಂಥದ್ದೊಂದು ಹೋಲ್ಡರ್ ಎರಡು ವೈರ್ ಕನೆಕ್ಷನ್ ಮಾಡಿ ಟೂ ಪಿನ್ನಿನ ಪ್ಲಾಟ್ಗೆ ಟೂ ಪಿನ್ ಗೆ ಅದಕ್ಕೆ ಈ ಥರ ವೈರ್ ಕಟ್ ಮಾಡಿ ಅದನ್ನಾಗ ಒಂದು ವೈರ್ ಬಂದೆ ಈ ರೀ ಮೂರು ಪಿನ್ ಇರ್ತದೆ ಒಂದು ಸೈಡ್ ಆ ಮೂರು ಪಿನ್ನಿನಾಗ ಸೆಂಟ್ರ್ ಗೆ ಸಾಲ್ಡ್ರ್ ಮಾಡ್ಕೋಬೇಕು ಸೊ ನಾ ಮಾಡ್ತೀನಿ ನೋಡ್ರಿ ಈ ಥರ ಮಾಡ್ಕೋಬೇಕು ಸೊ ಈ ಥರ ಮಾಡಿದ ಮೇಲೆ ಇನ್ನೊಂದು ವೈರ್ ಬಂದು ಆ ರಿಲೇನ ಇನ್ನೊಂದು ಸೈಡ್ಗೆ ಎರಡು ಪಿನ್ ಇರ್ತಿದೆ ಆ ಎರಡು ಪಿನ್ಗೆ ರೈಟ್ ಸೈಡ್ ಇಟ್ಟು ಸಾರ್ಟರ್ ಮಾಡ್ಕೋಬೇಕು ಸೊ ನೋಡ್ರಿ ನಾನು ಹೆಂಗೆ ಮಾಡ್ತೀನಿ ಅಂದರೆ ಆ ಥರ ನಾನು ಏನು ಮಾ ಮಾಡ್ತೀನೋ ಆ ಥರ ಮಾಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಇದನ್ನಲ್ಲೇ ಕನೆಕ್ಷನ್ ತುಂಬ ಈಸಿ ಇರ್ತೈತೆ ಬಟ್ ತುಂಬಾ ಡಿಫಿಕಲ್ಟ್ ಇರ್ತೈತಿ ನೀವು ಸ್ಕಿಪ್ ಮಾಡಿದೆ ನೋಡಿದ್ರೆ ಹೆಂಗೆ ಬೇಕಾದ್ರೆ ಮಾಡಿದರೆ ಕರೆಂಟ್ ಶಾಕ್ ಹುಟ್ಟಿದ್ದೀವಿ ಸೊ ಕೇರ್ಫುಲ್ಲಾಗಿ ನೋಡಿ ಸೊ ಈ ಥರ ಕನೆಕ್ಷನ್ ಮಾಡಿದ್ಮೇಲೆ ಇಂದಾದೊಂದು ಬನ್ ಚಾಲು ಮಾಡೋ ಸ್ವಿಚ್ ಅದಕ್ಕೆ ಎರಡು ವೈರ್ ಕನೆಕ್ಷನ್ ಮಾಡಿದ್ದೀನಿ

அது அது ப்ளஸ் வயர் அதுக்கு அடாப்டர் ரெட் வயர் அது மத்தே ஜாயிண்ட் மான்னொரு வயர் அது எல்லோ ஜாயிண்ட் மால்லோ வயர் வந்து மைனஸ் ரெட் வயர் வந்து ப்ளஸ் சோ ஆ ஃபர நோடி கனெக்ஷன் மா கனெஷன் கம்ப்ளீட் ஆயிட்டு டன் இல்லை கனெக்ஷன் கொட்டு செக்னா இது வந்து கரெண்ட் ಮತ್ತು ಇದು ಅಡಾಪ್ಟ್ರ್ ಆದ ಸ್ವಿಚ್ ಬೋರ್ಡ್ ಬಂದು ಕರೆಂಟ್ ಕೊಡಬೇಕು ಈಗ ಕರೆಂಟಿಗೆ ಕೊಟ್ಟಿದ್ದೀನಿ ಸ್ವಿಚ್ ಆನ್ ಮಾಡಿದ್ದೀನಿ ಈಗ ನೋಡಿ ಇದು ಸ್ವಿಚ್ ಆನ್ ಮಾಡ್ತೀನಿ ನನಗೆ ಶಾಕ್ ಹೊಡೆಯಂಗಿಲ್ಲ ಈಗೆಲ್ಲ ಆನ್ ಮಾಡಿದ್ದೀನಿ ಈ ಸ್ವಿಚ್ ಆನ್ ಮಾಡ್ತೀನಿ ಲೈಟ್ ಆನ್ ಆಗುತ್ತೆ ನೋಡಿ ಆನ್ ಆಯ್ತಲ್ಲ ಲೈಟು ಈಗ ಈ ಸ್ವಿಚ್ನಾಗ ನೀವು ಏನೋ ಹಸಿ ಕಾಯ್ನಿಂದ ಸ್ವಿಚ್ ಆನ್ ಆಫ್ ಮಾಡಿದ್ರೂ ಶಾಕ್ ಹೊಡೆಯಂಗೆ ಇಲ್ಲ ಈ ರಿಲೇನಾಗೆ ಕೈ ಟಚ್ ಮಾಡಬಾರ್ದು ಯಾಕಂದ್ರೆ ಇದನ್ನ ಕರೆಂಟ್ ಫುಲ್ ಕರೆಂಟ್ ಇರ್ತೈತಿ ಇದನ್ನಾಗ ಮುಟ್ಟಿದ್ರೆ ಶಾಕ್ ಹೊಡಿತೈತಿ ಅದಕ್ಕೆ ಇನ್ಸುಲೇಷನ್ ಟೇಪ್ ಹಾಕಿ ಸುತ್ತ ಅಂದರೆ ಅಂದ್ರೆ ಶಾಕ್ ಹೊಡೆಂಗಿಲ್ಲ ಈ ಆ ಸ್ವಿಚ್ ಅನ್ನು ಗಟ್ಟಿಗೆ ಇಡ್ಕೊಂಡು ಹಾನ್ ಮಾಡ್ದೀನಿ ನನಗೆ ಶಾಕ್ ಹೊಡೆಯಂಗಿಲ್ಲ ಈಗ ಒಂದು ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನೋಡಿ ಈಗ ಸಣ್ಣ ಒಂದು ಬಟಲ್ದಾಗ ನೀರು ತುಂಬಿಟ್ಟೀನಿ

ಇದು ಬಂದು ಟೋಲ್ ವೋಲ್ಟ್ ಅಡಾಪ್ಟರ್ನ ಓಲ್ಟ್ ಇರ್ತೈತಲ್ಲ ಟೋಲ್ ಓಲ್ಟ್ ಅದನ್ನ ಇದ ಕಂಟ್ರೋಲ್ ಮಾಡ್ತೀವಿ ಅದಕ್ಕೆ ನನಗೆ ಶಾಕ್ ಹೊಡ್ದಿಲ್ಲ ಸೊ ಹೋಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಸುಲಭವಾಗಿ ತುಂಬಾನೇ ಸಿಂಪಲ್ ಸರ್ಕ್ಯೂಟ್ ಮತ್ತು ತುಂಬಾನೇ ಯೂಸ್ಫುಲ್ ಆಗಿರೋದು ಸರ್ಕ್ಯೂಟ್ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಚಿಕ್ಕ ಮಕ್ಕಳು ಯಾರಾದರೂ ನಿಮ್ಮ ಮನೆಯಲ್ಲಿ ಇದ್ರೆ ಖಂಡಿತ ಟ್ರೈ ಮಾಡಿ ನೋಡಿ ಯಾಕಂದ್ರೆ ಅವರು ಗೊತ್ತಿರಂಗಿಲ್ಲ ಸೊ ಟೈಮ್ ಆಸಿಗೆನಿಂದ ಸ್ವಿಚ್ ಆಫ್ ಆನ್ ಆಫ್ ಮಾಡ್ತಾರೆ ಸೊ ಈ ಥರ ಆಗಬಾರ್ದು ಅಂದರೆ ಈ ಸಲಗಿ ಒಣಸಿದೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದನ್ನೇ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋ ನೀವು ಮೆಂಟ್ ಮಾಡ್ತೀನಿ ಅದೇರಿಗೂ ಬಾಯ್